ಜಾತಿಗೆ ನಮ್ಗೆ ಯಾಕೆ ಬೇಕಿತ್ತೀರಗಳೇ ಎಲ್ಲ? ಮೊದ್ಲೇ ಬೇಕಾದಷ್ಟು ಅನುಭವಿಸಿದೀವಿ ನಾವು. ಏನ್ ಮಾಡೋಕ್ಕಾಗತ್ತೆ ಹೇಳು ನೀವಿ? ಆ ರೂಪ ತನ್ನ ಮಗು ಒಪ್ಸುವಾಗ ಬೇಡ ಅಂತ ಹೇಳ್ಬೇಕಾಗಿತ್ತ? ದೇವಕಿ ನಮ್ಮೋಳ್ತಾನೆ ಅತ್ತಿಗೆ. ಈ ಮಗು ದೇವಕಿದೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಯಾರು ತಮ್ಮ ಮಗುನ ಹೀಗೆ ಬಂದು ಕೊಟ್ಬಿಟ್ಟು ಹೋಗಲ್ಲ ನೀವಿ. ರೂಪಂಗೆ ದೇವಕಿ ಏನಾಗ್ಬೇಕು ಹೇಳು? ಏನ ಅಕ್ಕನ ತಂಗಿನ ಸಂಬಂಧಿಗಳ ಯಾರೋ ಅವಳಿಗೆ ಈ ಮಗುನ ನೋಡ್ಕೊಳಕ್ಕೆ ಹೇಳಿದ್ದಾರೆ. ಆಮೇಲೆ ಅವಳಿಗೆ ದೇವಕಿ ಮಗು ಅಂತ ಗೊತ್ತಾಗಿದೆ, ಅದಕ್ಕೆ ತಂದು ಕೊಟ್ಬಿಟ್ಟು ಹೋಗಿದ್ದಾಳೆ. ಅಕಸ್ಮಾತ್ ನಮಗೆ ಒಂದು ಮಗು ಸಿಕ್ತು ಅಂತ ಅಂದ್ಕೋ. ಅದ್ರ ಮನೆಯವ್ರು ಯಾರು ಅಂತ ಗೊತ್ತಾದ್ರೆ ನಾವು ತಗೊಂಡೋಗಿ ಕೊಡ್ತೀವೋ ಇಲ್ವೋ ಹೇಳು. ಆದ್ರೆ ಈ ಮಗು ದೇವಕಿದ ಅಲ್ವಲ್ಲಣ್ಣ. ಯಾವತ್ತೂ ಮಗುವಿನ ಮೊದಲ ಹಕ್ಕು ಹೆತ್ತೊಳದ್ದೆ. ಅದು ಹಳೆ ಕಾಲ ಆಯ್ತು, ಇದು ಬಾಡಿಗೆ ತಾಯಿ ಕಾಲ. ಕಾನೂನು ಪ್ರಕಾರನೂ ಈ ಮಗು ದೇವಕಿದಲ್ಲ, ಯಶೋಧ ರಘುದು. ಅದಕ್ಕೆ ನಾವೊಂದು ಕೆಲಸ ಮಾಡೋಣ, ಈ ಮಗುನ ರಘು ಅವ್ರಿಗೆ ಒಪ್ಸೋದು ಉತ್ತಮ. ಛೇ, ಹಾಗೆ ಮಾಡಿದ್ರೆ ದೇವಕಿಗೆ ಅನ್ಯಾಯ ಮಾಡಿದಾಗಲ್ವ ನೀವಿ? ದೇವಕಿ ಈ ಮಗುಗೋಸ್ಕರ ಏನೇನೆಲ್ಲ ಅನುಭವಿಸಿದ್ದಾಳೆ ಅವೆಲ್ಲ ಗೊತ್ತಿದ್ದು ಅವಳಿಗೆ ಗೊತ್ತಾಗದ ಹಾಗೆ ನಾವು ತಗೊಂಡು ಕೊಡೋಕ್ಕಾಗತ್ತೆ ಹೇಳು? ದೇವಕಿನೇ ತಗೊಂಡೋಗಿ ಕೊಟ್ರೆ ಸಂತೋಷ, ಆದ್ರೆ ಈ ಮಗು ನೋಡಿದ್ಮೇಲೆ ಅವಳು ಏನ್ ಮಾಡ್ತಾಳೋ ನಂಬಕ್ಕಾಗಲ್ಲ. ಕಷ್ಟಪಟ್ಟು ದೇವಕಿ ವಾಸನ ನಾವು ಒಂದು ಮಾಡಿದ್ದೀವಿ, ಈಗ ಮಗು ದೆಸೆಯಿಂದ ಮತ್ತೆಲ್ಲಿ ಬೇರೆ ಆಗ್ತಾರಂತ ಭಯ. ಅದಕ್ಕೆ ತಾನೇ ನೀವಿ ನಾವು ಇಷ್ಟೊಂದು ಒದ್ದಾಡ್ತಾ ಇರೋದು. ಮಗು ವಿಷಯನ ದೇವಕಿಗೆ ಹೇಳೋ ಹಾಗೂ ಇಲ್ಲ, ಹೇಳದೆ ಬಿಡೋ ಹಾಗೂ ಇಲ್ಲ, ಒಂಥರ ಉಭಯ ಸಂಕಟ. ಎಷ್ಟು ದಿನ ಅಂತ ಹೀಗೆ ಗುಟ್ ಮಾಡೋಕ್ಕಾಗುತ್ತೆ ಹೇಳಿ ಅದಕ್ಕೆ? ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ, ತಿಂಗಳಾಗುತ್ತೋ ವರ್ಷ ಆಗುತ್ತೋ ಗೊತ್ತಿಲ್ಲ. ಹಾಗಾದರೆ ಒಂದು ಕೆಲಸ ಮಾಡಿ ಅದಕ್ಕೆ, ನನ್ನ ಮದುವೆ ವಿಚಾರನ ಡ್ರಾಪ್ ಮಾಡಿ. ನಾಳೆ ಈ ವಿಷಯ ಎಲ್ರಿಗೂ ಗೊತ್ತಾಗೇ ಆಗುತ್ತೆ. ಮುಚ್ಚಿಡೋದಕ್ಕೆ ಇದು ನಿರ್ಜೀವ ವಸ್ತು ಅಲ್ಲ, ಸಜೀವ ಮಗು. ಪೊಲೀಸ್ನವ್ರು ಹುಡುಕ್ತಾ ಇರೋ ಮಗು ಅಣ್ಣ ಇದು. ಈ ಮಗುವಿಂದ ವಾಸು ಅನುಭವಿಸಿದ್ದನ್ನ ಮರಿಬೇಡಿ ಅಣ್ಣ. ಈ ಮಗು ಇಷ್ಟು ದಿನ ಇಲ್ಲೇ ಇತ್ತು ಅಂತ ಗೊತ್ತಾದ್ರೆ ನಾನು ನೀವೆಲ್ಲ ಕಳ್ಳರು ಅಂತ ಅನ್ನಿಸ್ಕೋಬೇಕಾಗುತ್ತೆ ಅಣ್ಣ. ಅವಿನಾಶ್ ತುಂಬಾ ಸ್ಟ್ರಿಕ್ಟ್ ಆಫೀಸರ್, ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ನಾಳೆ ನಮ್ಮ ಮದುವೆ ಆದ್ಮೇಲೆ ಈ ವಿಚಾರ ಗೊತ್ತಾಗಿ ಇನ್ಸ್ಪೆಕ್ಟರ್ ಹೆಂಡತಿನೇ ಕಳ್ಳಿ ಅಂತ ಅವ್ರಿಗೆ ಕೆಟ್ಟ ಹೆಸರು ಬರೋದಿಲ್ವಾ? ನನ್ನ ದೆಸೆಯಿಂದ ಅವ್ರಿಗೆ ಯಾಕೆ ಕೆಟ್ಟ ಹೆಸರು? ಇದು ನನಗಿಷ್ಟ ಇಲ್ಲ. ಮಗು ಅಥವಾ ಮದುವೆ, ಎರಡರಲ್ಲಿ ಒಂದೇ ಈ ಮನೇಲಿ ಆಗೋದು.